ಹಲೋ ಗೇಸ್ ವೆಲ್ಕಮ್ ಟು ಎವ್ರಿ ವಿಚಾನ ನಾನು ಆಶಿಕ್ ನಾನೀಗ ಮಾತಾಡ ಕೊಟ್ಟಿರುವಂಥದ್ದು ತುಂಬಾ ಶಾಕಿಂಗ್ ವಿಷಯ ಅಂತಲೇ ಹೇಳ್ಬೋದು ಮೂರು ಮೂವೀಸ್ ರಿಲೀಸ್ ಆಗಿ ಕೊಟ್ಟಿದ್ದೆ ಡಿಸೆಂಬರಲ್ಲಿ ಎಲ್ಲ ಡಿ ಡಿ ಡಿನೇ ಆಗಿರುವಂಥದ್ದು ಡಿ ಧ್ರುವ ಸರ್ಜಾ ಹಾಗೇ ಡಾಲಿ ಧನಂಜಯ ಅವರು ಕೂಡ ಆ್ಯಡ್ ಆಗ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಉತ್ತರಖಂಡ ಸಿನಿಮಾ ಏನಿದೆ ಶಿವಣ್ಣವರ ಕಾಂಬಿನೇಷನಲ್ಲಿ ದೊಡ್ಡ ಮನೆಯಿಂದ ಒಬ್ಬರು ಬರ್ತಾ ಇದ್ದಾರೆ ಈ ಕಾಂಪಿಟೇಷನಿಗೆ ಅಂತಲೇ ಹೇಳ್ಬೋದು ಅಂದರೆ ಅವ್ರದ್ದೊಂದು ಜಸ್ಟ್ ಗ್ಲಿಮ್ಸೆ ಇರುವಂಥದ್ದು ಆದರೂ ಕೂಡ ಕಾಂಪಿಟೀಷನ್ ಅಂತ ಹೇಳಬೇಕಾದ್ರೆ ಆಫ್ಕೋರ್ಸ್ ಇಲ್ಲಿ ಕನ್ನಡದ ನಡುವೆನೇ ಯುದ್ಧ ಆಗ್ತಿರಬೇಕಾದ್ರೆ ಬೇರೆ ಇಂಡಸ್ಟ್ರಿಯವರಿಗೆ ಅವಕಾಶ ಕೂಡ ಕೊಡಲ್ಲ ಡಿಸೆಂಬರ್ ಮತ್ತೆಲ್ಲ ಆಗಿರುವಂಥದ್ದು ನಾನು ಬೇರೆ ಕ್ಲಾಶಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಅದ್ರ ಮಧ್ಯದಲ್ಲಿ ಇದೊಂದು ಶಾಕಿಂಗ್ ನ್ಯೂಸ್ ಬಂದಿದ್ದು ಮೈ ಗಾಡ್ ಏನಿದ್ದೀವಿ ಈ ಥರ ಆಗ್ತಿದೆಯಲ್ಲ ಅಂತ ಹಂಗಾದ್ರೆ ನವಂಬರ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ವಾ ಅಂತ ಆ ಥರ ಎಲ್ಲ ಯೋಚನೆ ಇದ್ದೀನಿ ನಾನು ನೋಡಿ ಸೆಪ್ಟೆಂಬರಿಗೆ ಯು ಐ ಬರುವಂಥ ಕನ್ಫರ್ಮೇಷನ್ ಇರುವಂಥದ್ದು ನನಗೆ ರಿಪೋರ್ಟ್ಸ್ ಪ್ರಕಾರ ಸಿಕ್ಕಿರುವಂಥದ್ದು ಸೆಪ್ಟೆಂಬರಿಗೆ ಬರುತ್ತೆ ಅಂತ ಚಾನ್ಸಸ್ ಇದೆ ಹಾಗಾಗಿ ಯು ಐ ಇಲ್ಲಿರೋದ್ರಿಂದ ಜುಲೈ ಮಂತಲ್ಲಿ ಮ್ಯಾಕ್ಸೇ ರಿಲೀಸ್ ಆಗಬೇಕಾಗಿರುವಂಥದ್ದು ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ ಯಾಕೆ ಅಂದರೆ ಡೇಟ್ ಕನ್ಫರ್ಮೇಷನ್ ಇನ್ನೂ ಕೊಡದೇ ಇರೋ ಒಂದೇ ಒಂದು ಕಾರಣಕ್ಕೋಸ್ಕರ ನನಗೆ ಗೊತ್ತಿರೋಂಗೆ ಇನ್ನು ಎಕ್ಸ್ಟೆಂಡ್ ಮಾಡದೇನೆ ಜುಲೈ ಮಂತಲ್ಲಿ ಬೇಗ ಮ್ಯಾಕ್ಸೆ ಬರುವಂಥ ಸಾಧ್ಯತೆಗಳಿದೆ ಈಗ ನಾನು ಮಾತಾಡೋಕ್ಕೆ ಬಂದಿರೋ ಅಂಥದ್ದು ಶಾಕಿಂಗ್ ವಿಷಯ ಆಗಿರೋ ಈ ಟ್ರಿಪಲ್ ಡಿ ಏನಿದೆ ಡಿ 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 ಬಾಸ್ ಧ್ರುವ ಸರ್ಜಾ ಸರ್ ಹಾಗೆಯೇ ಡಾಲಿ ಧನಂಜಯ ಮೂವಿ ರಿಲೀಸ್ ಆಗಿ ಕೊಟ್ಟಿರುವಂಥ ಡಿಸೆಂಬರಲ್ಲಿ ರಿಲೀಸ್ ಆಗಿ ಕೊಟ್ಟಿರುವಂಥ ಮೂವಿ ಬಗ್ಗೆ ನಿಮಗೇನು ಅನಿಸುತ್ತೆ ಇದರಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋ ಅಂಥ ಅಗತ್ಯ ಏನಿಲ್ಲ ಎಲ್ಲ ಒಂದು ಕನ್ಸರ್ನಿಂಗ್ ಇರುತ್ತೆ ಎಲ್ಲ ಅವ್ರದ್ದು ಮೂರ್ತ ನೋಡಿಕೊಂಡು ಫಿಕ್ಸ್ ಮಾಡೋವಂಥದ್ದು ಮೂವಿ ಶೂಟಿಂಗ್ ಆಗಿದೆ ಇಷ್ಟು ಇಷ್ಟ ಆಗುತ್ತೆ ಡೇಟ್ಸ್ ಬೇಕು ಅಂದಾಗ ಇವರೆಲ್ಲ ಫಿಕ್ಸ್ ಮಾಡೋ ಕೊಟ್ಟಿರೋವಂಥದ್ದು ಈಗ ರಿಪೋರ್ಟ್ಸ್ ಪ್ರಕಾರ ಬಸ್ ನ್ಯೂಸ್ ಪ್ರಕಾರ ಏನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಡಿ ಡಿಸೆಂಬರಿಗೆ ಬರುತ್ತೆ ಅಂತ ಪಟ ಆಗುತ್ತೆ ಆದಷ್ಟು ಬೇಗನೆ ಆಗುತ್ತೆ ಎಲ್ಲ ಸಡನ್ ಆಗಿ ಡೇಟ್ಸ್ ಕೊಟ್ಟಾಗ ಎಲ್ಲರಿಗೂ ಶಾಕಿಂಗ್ ಆಗಿದೆ ಆ್ಯಂಡ್ ಅಪ್ಡೇಟ್ಸ್ ಕೊಡೋರಿಗೂ ನಮ್ಮಂಥ ನಿಮ್ಮಂಥ ಮಾತಾಡಿರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಆಗಲಿ ಅಥವಾ ಟ್ವಿಟರ್ ಕಮ್ಯುನಿಟಿ ಆಗಲಿ ಆಗಲಿ ತುಂಬನೇ ಇನ್ಫಾರ್ಮೇಷನ್ ಸಿಗ್ತಾ ಹೋದಾಗ ನಮಗೂ ಕೂಡ ಡಿಸ್ಕಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಮಾರ್ಟಿನ್ ವಿಷಯಕ್ಕೆ ಬರೋದಾದರೆ ಕೆ ಡಿ ಮೂವಿಗೂ ಮೊದಲು ಮಾರ್ಟಿನ್ ಬರೋದರಿಂದ ಅದ್ರ ಬಗ್ಗೆ ನಾನು ಮಾತಾಡೋದಾದರೆ ಮಾರ್ಟಿನ್ ವಿಷಯದಲ್ಲಿ ಒಂದು ಅಪ್ಡೇಟ್ ಇದೆ ಅಪ್ಡೇಟ್ ಅಂತ ಹೇಳಿದ್ರೆ ಒಂದು ರವಿ ಬಸ್ತ್ರವರು ಮ್ಯೂಸಿಕ್ ಮಾಡಬೇಕಾದ್ರೆ ಇದೇನು ಸಲಾರ್ ಥರನೇ ಇದೆಯಲ್ಲ ಅಲ್ಲ ಸಾರಿ ಉಗ್ರಂ ಥರನೇ ಇದೆಯಲ್ಲ ಅಂತ ಹೇಳಿದಾಗ ಎಲ್ಲರಿಗೆ ಗೊತ್ತಿರೋದೇ ತಾನೇ ಅಂತ ಅನ್ನೋ ಒಂದು ವರ್ಡ್ನ ಪ್ರಶಾಂತ್ ಅವರು ಹೇಳಿದರು ಅದೇ ರೀತಿ ಅಂಥ ಮಾತಾಡೋರು ಈಗ ಸಡನ್ನಾಗಿ ಇಪ್ಪತ್ತು ನಿಮಿಷ ನೋಡಿದ್ರೆ ಸಾಕು ಮಾರ್ಟಿನ್ ಮೂವಿನ ಬರೀ ಸ್ಟಾರ್ಟಿಂಗ್ ಇಪ್ಪತ್ತು ನಿಮಿಷ ನೋಡಿದ್ರೆ ಸಾಕು ಪೂರಾ ಪೈಸಾ ವಸೂಲ್ ಅಂತ ಹೇಳ್ತಾರೆ ಹಾಗಾದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಆ್ಯಕ್ಷನ್ ಆಗಿದೆ ಅಂತ ಸೊ ನಾನು ನಿಮಗೆ ಹೇಳಿಕೊಟ್ಟಿರೋಂಥದ್ದು ಸ್ಟೋರಿ ಲೈನ್ ಟೈಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಸೊ ಮೇಯ್ನ್ಲಿ ನಾನು ಹೇಳೋಕೊಟ್ಟಿರೋದು ಕೂಡ ಅದೇನೇ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸ್ಟ್ರಾಂಗ್ ಆಗಿದ್ದಕ್ಕೇ ಅವ್ರು ಹೇಳ್ತಿರೋವಂಥದ್ದು ಪೂರಾ ಪೈಸಾ ವಸೂಲ್ ಅಂತ ಯಾವಾಗ ಸಲಾರ್ ನೋಡಿರೋವಂಥವ್ರು ಕೆ ಜಿ ಎಫ್ ಚಾಪ್ಟರ್ ಟು ನೋಡಿರುವಂಥವ್ರು ಇಂಥ ಮಾತು ಮಾತಾಡ್ತಾರಲ್ಲ ಅದರಲ್ಲೂ ಬಿ ಎಮ್ ಯಾವ ರೀತಿ ಅವ್ರು ನೆಕ್ಸ್ಟ್ ಅವ್ರು ಕೊಟ್ಟಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಇದಕ್ಕೂ ಕೂಡ ಅಷ್ಟೇ ಅಂಥ ದೊಡ್ಡ ಆರ್ಕೆಸ್ಟ್ರಾನೆ ಅಲ್ಲ ಅಲ್ಲ ಆದರೂ ಕೂಡ ಇವರ ಒಂದು ಪೊಟೆನ್ಷಿಯಲ್ ಏನಂತಂದರೆ ಇಡೀ ವರ್ಲ್ಡ್ನ ಇವ್ರ ಕಡೆ ತಿರುಗಿಸೋ ಅಂಥ ತಾಕತ್ತಿದೆ ರವಿ ಬಸ್ರವರಿಗೆ ನನಗೆ ಕೆ ಡಿಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರೋವಂಥದ್ದು ಮಾರ್ಟಿನ್ ಮೂವಿಲಾಗಿರೋ ಅಂಥದ್ದು ಈಗ ಡಿ ಫಿಫ್ಟಿ ಏಯ್ಟಿಗೆ ಬರೋದಾದರೆ ಡಿ ಫಿಫ್ಟಿ ಏಯ್ಟ್ ಬಗ್ಗೆ ನಾನು ಸಲ ಸಲ ಇದೇ ಹೇಳುತ್ತಿರುವಂಥದ್ದು ಕೆ ಡಿ ಸೆಟ್ಟಲ್ಲಿರುವಂಥ ಒಂದು ವ್ಯಕ್ತಿ ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಳ್ತಾರೆ ಲೈಕ್ ನೀವು ಮಾಡ್ತಿರೋಂಥ ವರ್ಕ್ ತುಂಬಾ ಅಮೇಝಿಂಗ್ ಆಗಿದೆ ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ನನ್ನ ಒಂದು ಇನ್ಫಾರ್ಮೇಷನ್ ಕೆ ಡಿ ಮೂವಿ ಇರೋದ್ರೆ ನನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಆಗ ಮಾತು ಏನಂತಂದರೆ ಕೆ ಡಿ ಏನೋ ನಡೀತಾ ಇದೆ ನೆಕ್ಸ್ಟ್ ಲೆವೆಲ್ ನಡೀತಾ ಇದೆ ಈಗ ಹಿಂಗೆಲ್ಲ ಇದೆ ಅಂತ ಆದರೆ ಡಿ ಫಿಫ್ಟಿ ಏಟ್ ಏನಿದೆ ಅದು ನೆಕ್ಸ್ಟ್ ಲೆವೆಲ್ ಬರೋ ಕೊಟ್ಟಿದೆ ಅಂತ ಅದರ ಅರ್ಥ ನನಗೆ ಕೆ ಡಿ ಮೇಲೆ ಅಷ್ಟೊಂದು ಹೋಪ್ ಇಲ್ಲ ಆದರೆ ಡಿ ಫಿಫ್ಟಿ ಏಟ್ ವರ್ಕ್ ಅವಾಗಲೇ ನಡೀತಾ ಇದೆ ಸ್ಕ್ರಿಪ್ಟ್ ರೈಟಿಂಗ್ ಅದು ಫೈನಲ್ ಡ್ರಾಫ್ಟ್ ಆ ಥರ ಏನೂ ಆಗಿಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ ಡಿ ಫಿಫ್ಟಿ ಏಟ್ ನೆಕ್ಸ್ಟ್ ಲೆವೆಲ್ ಬರೋ ಕೊಟ್ಟಿದ್ದೆ ಅದು ಈಗ ಮೇನ್ ವಿಷಯಕ್ಕೆ ಬರೋದಾದರೆ ನಿಮಗೇನು ಅನಿಸುತ್ತೆ ನಾನು ಕೇಳ್ತಿರೋಂಥ ಕ್ವಶನ್ ಆಗಿರುವಂಥದ್ದು ನಿಮಗೆ ಏನು ಅನಿಸುತ್ತೆ ಯಾಕೆಲ್ಲ ಡಿಸೆಂಬರ್ನೇ ಚೂಸ್ ಮಾಡ್ತಿದ್ರೆ ಓಕೆ ಮುಹೂರ್ತನೇ ಆಗಿರುವಂಥದ್ದು ನವಂಬರ್ ಯಾಕೆ ಇಲ್ಲ ನಾನು ಯಾವ ಡೇಟ್ನು ಕೇಳ್ತಾ ಇಲ್ಲ ನವಂಬರ್ ಯಾಕೆ ಇಲ್ಲ ಇದನ್ನು ನೆಕ್ಸ್ಟ್ ರೀಸನ್ ಜೊತೆ ಇಟ್ಕೊಂಬರ್ತೀನಿ ಯಾಕೆಂದರೆ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಸ್ ಕೂಡ ನಾನು ನೋಡಿ ಕನ್ಸಿಡರ್ ಮಾಡಿ ಒಂದು ಕ್ಲಾಶಸ್ನೆಲ್ಲ ಕನ್ಸಿಡರ್ ಮಾಡಾದ ಮೇಲೆ ಓಕೆ ಅದಕ್ಕೋಸ್ಕರ ನಾವಂಬರ್ ಚೂಸ್ ಮಾಡ್ತಿಲ್ಲ ಅಂತೇನೆ ನಾವು ಡಿಸೈಡ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಎಲ್ಲ ಮೂವೀಸ್ ಓವರ್ ಆಲ್ ಪ್ಯಾನ್ ಇಂಡಿಯಾ ಮೂವೀಸ್ ಕನ್ನಡ ಮೂವೀಸ್ ಜೊತೆ ಎಲ್ಲೆಲ್ಲಿ ಕ್ಲಾಶಸ್ ಆಗ್ತಾ ಇದೆ ಅಂತ ನೋಡ್ತಾ ನೋಡಿ ನಮಗೇನು ದೊಡ್ಡ ವಿಷಯ ಅಲ್ಲ ಅದು ಯಾವುದೇ ಇಂಡಸ್ಟ್ರಿ ಆದರೂ ಅವರಿಗೂ ದೊಡ್ಡ ವಿಷಯ ಅಲ್ಲ ನಮಗೂ ದೊಡ್ಡ ವಿಷಯ ಅಲ್ಲ ಆದರೆ ಕ್ಲಾಶಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಗೈಸ್ ಇದಿಷ್ಟು ನನಗೆ ಹೇಳಕಿದಿದ್ದು ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟು ನಿಮ್ಮ ಲೈಕ್ ಕಲೆಕ್ಟ್ ಮಾಡಿ ಶರ್ಮಾನಿ ಚಾನಲ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಕೀಪ್ ವಾಚಿಂಗ್ ಲವ್ ಆಲ್